ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅಡ್ವರ್ಟೈಸ್ಮೆಂಟಿನ ವಿಧಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಅಡ್ವರ್ಟೈಸ್ಮೆಂಟ್ ಕಾಪಿ ಅಂದರೆ ಏನು, ಅಡ್ವರ್ಟೈಸ್ಮೆಂಟ್ ಕಾಪಿಯಲ್ಲಿ ಯಾವೆಲ್ಲ ವಿಧಗಳು ಇದ್ದಾವೆ, ಅದನ್ನು ಹೇಗೆಲ್ಲ ಯಾವ್ಯಾವ ವಿಧಗಳಲ್ಲಿ ನಾವು ಟೆಲಿವಿಷನ್ ಮೀಡಿಯಾಗಳಲ್ಲಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿರ್ಬೋದು, ಅವುಗಳ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ನಾವು ಈ ಥರ ಈ ಒಂದು ಜಾಹೀರಾತು ಪ್ರತಿಗಳನ್ನು ನಾವು ಹೇಗೆ ನೋಡ್ತೇವೆ, ಯಾವ ರೀತಿಯ ಜಾಹೀರಾತುಗಳನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ವಿ. ಹಾಗಾದರೆ ಈ ಅಡ್ವರ್ಟೈಸ್ಮೆಂಟ್ಗಳನ್ನು ಎಸ್ಪೆಷಲಿ ಪ್ರಿಂಟ್ ಮೀಡಿಯಾಗೆ ಬಂದಾಗ ಅಥವಾ ಈ ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನ್ ಮೀಡಿಯಾಗೆ ಬಂದಾಗ ಅಡ್ವರ್ಟೈಸ್ಮೆಂಟ್ಗಳನ್ನು ಅಂದರೆ ಜಾಹೀರಾತುಗಳನ್ನು ಒಂದಷ್ಟು ಡಿಸೈನ್ ಮಾಡಬೇಕಾಗತ್ತೆ. ಆದರೆ ಹಾಗಾದರೆ ಮಾಡೋದು ಹೇಗೆ, ಅವುಗಳನ್ನು ವಿನ್ಯಾಸ ಮಾಡ್ತಕ್ಕಂಥದ್ದು ಹೇಗೆ, ಜಾಹೀರಾತುಗಳನ್ನು ವಿನ್ಯಾಸ ಮಾಡೋದು ಹೇಗೆ, ಯಾವ ರೀತಿಯಾಗಿ ನಾವು ಅಂಶಗಳನ್ನು ಏನೆಲ್ಲ ಅಂಶಗಳನ್ನು ಈ ಜಾಹೀರಾತು ವಿನ್ಯಾಸದಲ್ಲಿ ನಾವು ಗಮನಿಸಬೇಕಾಗತ್ತೆ, ಜಾಹೀರಾತು ವಿನ್ಯಾಸ ಅಂದರೆ ಏನು ಅನ್ನೋದರ ಬಗ್ಗೆ ಅನ್ನೋದರ ಕುರಿತಾಗಿ ಕೂಡ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಸೊ ಹಾಗಾದರೆ ವಾಟ್ ಈಸ್ ಆನ್ ಅಡ್ವರ್ಟೈಸಿಂಗ್ ಡಿಸೈನ್? ನನಗಾಗಲೇ ಹೇಳಿದ ಹಾಗೆ ಜಾಹೀರಾತು ವಿನ್ಯಾಸ ಅಂದರೆ ಏನು. ಸೊ ನಾವು ಕಳೆದ ತರಗತಿಯಲ್ಲಿ ನಾವು ಜಾಹೀರಾತುಗಳ ಬಗ್ಗೆ ಕುರಿತಾಗಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಪ್ರಿಪೇರ್ ಮಾಡೋದು ಹೇಗೆ, ಯಾವ್ಯಾವೆಲ್ಲ ಬೇರೆ ಬೇರೆ ಮಾಧ್ಯಮಗಳಿಗೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಜಾಹೀರಾತು ಪ್ರತಿಯನ್ನು ನಾವು ತಯಾರು ಮಾಡ್ತೇವೆ, ಮಾಧ್ಯಮಗಳಲ್ಲಿ ಈಗಾಗಲೇ ಬರ್ತಾ ಇರತಕ್ಕಂತಹ ಜಾಹೀರಾತುಗಳು ಏನಿದ್ದಾವೆ, ಅವುಗಳು ಯಾವೆಲ್ಲ ವಿಧಗಳಲ್ಲಿ ಕೂಡ ವಿಧಗಳಲ್ಲಿ ಜಾಹೀರಾತು ಪ್ರತಿಯನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ. ಸೊ ಇಟ್ ಈಸ್ ಈ ಒಂದು ಡಿಸೈನ್ ಅಂತ ಬಂದಾಗ ಅಂದರೆ ಅಡ್ವರ್ಟೈಸ್ಮೆಂಟನ್ನು ವಿನ್ಯಾಸ, ಜಾಹೀರಾತುಗಳನ್ನು ವಿನ್ಯಾಸ ಮಾಡ್ತಕ್ಕಂಥದ್ದು ಹಾಗೆ ಬಂದಾಗ, ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಬ್ಯೂಟಿಫುಲ್ ಡಿಸೈನ್, ಕಮ್ಯುನಿಕೇಟಿವ್ ಪವರ್ ಆ್ಯಂಡ್ ಫ್ಯಾಸಿನೇಟಿಂಗ್ ಎಕ್ಸಿಕ್ಯೂಷನ್. ಸೊ ನಾವು ಈ ಜಾಹೀರಾತು ವಿನ್ಯಾಸವನ್ನು ನಾವು ನೋಡಬೇಕಾದ್ರೆ, ಈಗ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನಿರಂತರವಾಗಿ ಪ್ರತಿದಿನವೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವೆರೈಟಿ ವೆರೈಟಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಾವು ನೋಡ್ತೇವೆ, ಜಾಹೀರಾತುಗಳನ್ನು ನೋಡ್ತೇವೆ. ಅವುಗಳಲ್ಲಿ ಸಾಕಷ್ಟು ಒಂದಷ್ಟು ಕ್ರಿಯೇಟಿವ್ ಆಗಿ ಇರುತ್ತೆ, ಒಂದಷ್ಟು ಒಳ್ಳೆ ಮೆಸೇಜನ್ನು ಕೊಡುತ್ತೆ, ತುಂಬ ಚೆನ್ನಾಗಿ ಇದನ್ನು ಕಮ್ಯುನಿಕೇಷನನ್ನು ಮಾಡ್ತಾರೆ, ತುಂಬ ಡಿಫ್ರೆಂಟಾಗಿ ಅದನ್ನು ಎಕ್ಸಿಕ್ಯೂಷನ್ಸ್ಗಳನ್ನು ಕೂಡ ಮಾಡಿರ್ತಾರೆ. ನಾವು ಅದನ್ನೆಲ್ಲ ನಾವು ಗಮನಿಸಿರಬಹುದು, ನಮ್ಮ ಮಾಧ್ಯಮಗಳಲ್ಲಿ ನಾವು ಅದನ್ನು ಗಮನಿಸಿರ್ತೇವೆ. ಸೊ ಆ ರೀತಿ ಇದ್ದಾಗ ಮಾತ್ರ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಬೇಕು, ಬ್ಯೂಟಿಫುಲ್ ಡಿಸೈನ್ ಇರಬೇಕು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಫೋಟೋ ಅಥವಾ ಒಂದು ಪೇಂಟಿಂಗ್ ಅಂತ ತೊಗೊಂಡ್ರೆ ಆ ಪೇಂಟಿಂಗಿಗೆ ನಾವು ಸರಿಯಾಗಿ ಕಲರ್ ಕಾಂಬಿನೇಷನನ್ನು ಆ್ಯಡ್ ಮಾಡಬೇಕು ಅಥವಾ ಸೊ ಹಾಗಿದ್ದಾಗ ಮಾತ್ರ ಅದು ಕಲಾಕೃತಿ ತುಂಬ ನೀಟಾಗಿದೆ, ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಈ ಆ್ಯಂಗಲಲ್ಲಿ ಇದು ಚೆನ್ನಾಗಿ ಕಾಣುತ್ತೆ, ಈ ಥರ ಒಂದು ಮೆಸೇಜನ್ನು ಇದು ಕೊಡ್ತಾ ಇದೆ, ಈ ರೀತಿಯಾಗಿ ಅದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ಅದನ್ನೆಲ್ಲವನ್ನೂ ಕೂಡ ನಾವು ಅದನ್ನು ಏನು ಮಾಡ್ತೀವಿ, ಡಿಸ್ಕ್ರಿಪ್ಷನ್ ಮಾಡ್ತಾ ಹೋಗ್ತೀವಿ, ಅಂದರೆ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಸೊ ಈ ರೀತಿ ಇದ್ದಾಗ ಲೈಕ್ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ತೊಗೊಂಡಾಗ ಕೂಡ ಅಷ್ಟೇ, ಅಥವಾ ಈ ಒಂದು ಅಡ್ವರ್ಟೈಸ್ಮೆಂಟ್ ತೊಗೊಂಡಾಗ ಜಾಹೀರಾತುಗಳನ್ನ ತೊಗೊಂಡಾಗಲೂ ಕೂಡ ಅಷ್ಟೇ, ನಾವು ಪ್ರಿಂಟ್ ಮೀಡಿಯಾದಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಟೆಲಿವಿಷನ್ನಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ಸ್ಗಳಿರ್ಬೋದು, ಅವುಗಳೆಲ್ಲವೂ ಕೂಡ ಸುಂದರವಾಗಿ ಕಾಣಿಸ್ಬೇಕು ಅಂತ ಅನ್ಸಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಓಡೋನಿಲ್ ಅಡ್ವರ್ಟೈಸ್ಮೆಂಟನ್ನು ತೊಗೊಳ್ಳೋಣಪ್ಪ, ಅದು ಸಣ್ಣ ಅಡ್ವರ್ಟೈಸ್ಮೆಂಟ್, ಅದೇನಲ್ಲ ಅದೊಂದು ರೂಮ್ ಫ್ರೆಷ್ನರ್ನ ಅಡ್ವರ್ಟೈಸ್ಮೆಂಟ್, ಅಂದರೆ ಟಾಯ್ಲೆಟ್ನಲ್ಲಿ ರೂಮ್ ಫ್ರೆಷ್ನರ್ಸ್ಗಳನ್ನು ನಾವು ಹಾಕಿದರೆ ಅಲ್ಲಿ ಟಾಯ್ಲೆಟಲ್ಲಿ ಕೆಟ್ಟ ಸ್ಮೆಲ್ ಬರೋಲ್ಲ, ಒಳ್ಳೆ ಸ್ಮೆಲ್ ಬರುತ್ತೆ, ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ, ನಿಮಗೆ ಆ ಟಾಯ್ಲೆಟ್ ಹೋದಾಗ ಐ ಮೀನ್ ಅದರದೊಂದು ಫೀಲ್ ಇರಲ್ಲ ಅಂತ ಹೇಳಿ ಅದನ್ನು ಮೆಸೇಜ್ ಕೊಡ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡ್ತಾರೆ, ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ ಟಾಯ್ಲೆಟ್ಗೆ ಯಾವನೋ ಒಬ್ಬ ಸಮ್ ಎಕ್ಸ್ ಪರ್ಸನ್ ಎಂಟರ್ ಆಗ್ತಿದ್ದಾನೆ ಅಂತಂದಾಗ ಹಿಂದ್ಗಡೆ 4 ಜನ ಹುಡುಗಿಯರು ನಿಂತ್ಕೊಂಡು ಹೂವಿನ ಎಲ್ಲ ಸ್ಪ್ರೇ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್, ಔಡೋನಿಲ್ ಅಡ್ವರ್ಟೈಸ್ಮೆಂಟನ್ನು ನೀವು ನೋಡಿರ್ಬೋದು. ಸೊ ಅಲ್ಲೇನು ಅಂದರೆ ಅವ್ರೇನು ಹೇಳಕ್ಕೆ ಕೊಟ್ಟಿದ್ದಾರೆ, ಟಾಯ್ಲೆಟಲ್ಲಿ ನೀವು ಹೋದರೆ ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ವಾ, ಸೊ ಅದೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಆ ರೀತಿಯಾಗಿ, ಅಂದರೆ ಅವರು ಅದನ್ನು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ, ಅದನ್ನು ಕಮ್ಯುನಿಕೇಟಿವ್ ಪವರ್ ಡಿಫ್ರೆಂಟಾಗಿ ಇದೆ ಮತ್ತು ಫ್ಯಾಸಿನೇಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಇನ್ನೂ ಉದಾಹರಣೆ ಕೊಡಬೇಕು ಅಂತಂದರೆ ನಿಮಗೆ ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು, ನೀವು ನಿಮ್ಮ ನ್ಯೂಸ್ ಚಾನಲ್ ಸಾರಿ ನಿಮ್ಮ ಟೆಲಿವಿಷನ್ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದು. ಈ ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್ಗಳು ಬಂದಾಗಲೂ ಅಷ್ಟೇ, ಅಕ್ಷಯ್ ಕುಮಾರ್ ಬರ್ತಾರೆ, ಯಾವುದೋ ಒಂದು ವ್ಯಾನಲ್ಲಿ ಬರ್ತಾರೆ, ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ನಿಲ್ಲಿಸ್ಕೊಂಡು ಯಾರಿಗೆ ನೀವು ಇದ್ರ ಟಾಯ್ಲೆಟ್
ಚಾಲೆಂಜ್ನ ತೊಗೊಳಕ್ಕೆ ರೆಡಿ ಇದ್ದೀರಿ ಅಂತ ಅವ್ರು ಕೇಳ್ತಾರೆ. ಸೊ ಡೊಮೆಕ್ಸ್ ಬಗ್ಗೆ ಅವರು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ವಾಪಸ್ ಅವರು ಮನೆಗೆ ಹೋಗಿ ಟಾಯ್ಲೆಟನ್ನು ಕ್ಲೀನ್ ಮಾಡಿಬಿಟ್ಟು ನೋಡಿ, ಇದು ಕೊರೋನಾ ವೈರಸ್ಸು ಇನ್ಫೆಕ್ಷನ್ನು ಏನಿದೆ ಎಲ್ಲ ಥರದ ಇದನ್ನು ಕೂಡ ಇದು ಕ್ಲೀನ್ ಮಾಡುತ್ತೆ. ಅಷ್ಟರ ಮಟ್ಟಿಗಿನ ಪವರ್ ಇವುಗಳಲ್ಲಿ ಇದೆ. ಸೊ ಆ ರೀತಿಯಾಗಿ ಕಮ್ಯುನಿಕೇಟನ್ನು ನಮಗೆ ಮಾಡುತ್ತೆ. ಇನ್ನು ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಬಂದಾಗ ಕೂಡ ಅಷ್ಟೇ, ಒಂದು ಕೇಳಿರ್ಬೋದು 5-star ಚಾಕ್ಲೇಟ್ ಇರ್ಬೋದು, ಡೈರಿ ಮಿಲ್ಕ್ ಇರ್ಬೋದು, ಸೊ ಸ್ನೀಕರ್ಸ್ ಇರ್ಬೋದು. ಸೊ ಹೀಗೆ ಸಾಕಷ್ಟು ರೀತಿಯ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ನಮಗೆ ಬರ್ತಾ ಹೋಗುತ್ತೆ. ಸೊ ಅವರು ಹೇಗೆ ಡಿಸೈನ್ ಮಾಡಿದ್ದಾರೆ, ವಿನ್ಯಾಸ ಮಾಡಿದ್ದಾರೆ, ತುಂಬ ವಿಶಿಷ್ಟವಾಗಿ ಕ್ರಿಯೇಟಿವ್ ಆಗಿ. ಈಗ ನಿಮಗೆ ಮೊಬೈಲ್ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಮತ್ತು ಲ್ಯಾಪ್ಟಾಪ್ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಸ್ಯಾಮ್ಸಂಗ್ ಇರ್ಬೋದು, ವಿವೋ ಇರ್ಬೋದು, ಒಪ್ಪೋ ಇರ್ಬೋದು, ರೆಡ್ಮಿ ಇರ್ಬೋದು, ಅಥವಾ ಬೇರೆ ನೋಕಿಯಾ ಇರ್ಬೋದು, ಯಾವುದೇ ರೀತಿಯಾದಂತಹ ಫೋನ್ಗಳು ಕೂಡ ಇಲ್ಲಿ ಇರಬಹುದು. ಆ ಥರದ ಫೋನ್ಗಳೆಲ್ಲ ಬಂದಾಗ ಅಲ್ಲಿ ಎಷ್ಟು ಚೆನ್ನಾಗಿ ಇನ್ನು ತೋರಿಸ್ತಾರೆ, ನೀವು ಅಬ್ಸರ್ವ್ ಮಾಡಿ, ತುಂಬ ಸ್ಲೀಕ್ ಆಗಿದೆ ಅಂತ ತೋರಿಸ್ತಾರೆ. ಅದನ್ನು ಡಿಸೈನನ್ನು ತುಂಬ ಡಿಫ್ರೆಂಟಾಗಿ ಮಾಡಿರ್ತಾರೆ. ಸೊ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಡಿಸೈನ್ ಮಾಡ್ತಕ್ಕಂಥದ್ದು, ಅಂದರೆ ಅವುಗಳನ್ನು ವಿನ್ಯಾಸ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ. ದಿಸ್ ಡಿಸೈನ್ ಈಸ್ ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಫೀಚರ್ ಆಫ್ ಆ್ಯನ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಬಂದಾಗ ನಾವಲ್ಲಿ ನಮಗೆ, ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದೇ ಅದರಲ್ಲಿ ಡಿಸೈನಲ್ಲೇ ವಿನ್ಯಾಸದಲ್ಲೇ ತುಂಬ ಇರತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಮಾಡೆಲ್ ಇದ್ದಾನೆ ಅಂತ ಹೇಳ್ಕೊಳ್ಳಿ, ಮಾಡೆಲ್ ಒಬ್ಬಳು ಅಥವಾ ಒಬ್ಬ ಯಾರೇ ಆಗಿರ್ಬೋದು, ಮೇಲ್ ಆರ್ ಫೀಮೇಲ್, ಆಯಿತಾ, ಅವ್ರು ಹಾಕ್ಕೊಳ್ಳೋ ಬಟ್ಟೆನ ಇವ್ರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅದನ್ನು ಅಲ್ಲಿ ಜಡ್ಜ್ ಮಾಡ್ತಾರೆ. ಮಾಡೆಲ್ ಹೇಗಿದ್ದಾನೆ ಅಂತ ನೋಡೋದಿಲ್ಲ, ಮಾಡೆಲ್ ನಡಿಗೆ ಹೇಗಿದೆ, ಆ ಮಾಡೆಲ್ ಹಾಕಿರೋ ಬಟ್ಟೆ ಹೇಗಿದೆ, ಆಯಿತಾ. ಸೊ ಇವುಗಳನ್ನು ನೋಡ್ತಾರೆ, ಅವರ ಆ್ಯಟಿಟ್ಯೂಡ್ಗಳು ಹೇಗಿದೆ, ಅವರ ಭಾಷೆ ಹೇಗಿದೆ, ಯಾವ ರೀತಿಯ ಮಾತುಗಳನ್ನು ಆಡ್ತಾರೆ ಅವರು, ಆಯಿತಾ. ಸೊ ಅವ್ರು ಹಾಕ್ಕೊಂಡು ಬಟ್ಟೆನ ಎಷ್ಟು ಕಂಫರ್ಟಬಲ್ ಆಗಿ ಅಲ್ಲಿ ರ್ಯಾಂಪ್ ಮೇಲೆ ಅವರು ವಾಕ್ ಮಾಡ್ತಾರೆ ಅದನ್ನೆಲ್ಲವನ್ನೂ ಕೂಡ ನಾವು ಗಮನಿಸ್ತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ಗಳಂತ ಹೇಳ್ಬಿಟ್ಟು ಬಂದಾಗ ಕೂಡ ಅದೇ ಥರನೇ, ಅದು ನಾವು ಹೇಗೆ ವಿನ್ಯಾಸಗಳನ್ನು ಮಾಡ್ತೇವೆ, ಎಷ್ಟರ ಮಟ್ಟಿಗೆ ನಾವು ನಮ್ಮ ಓದುಗರನ್ನು ಅಥವಾ ನಮ್ಮ ಕೇಳುಗರನ್ನು ನಮ್ಮ ವೀಕ್ಷಕರನ್ನು ನಾವು ಸೆಳೀತಾ ಇದ್ದೇವೆ, ಅವುಗಳು ತುಂಬ ಮುಖ್ಯ ಆಗುತ್ತೆ. ಎಸ್ಪೆಷಲಿ ಪ್ರಿಂಟ್ ಮೀಡಿಯಾಗೆ ಬಂದಾಗ, ಪ್ರಿಂಟ್ ಮೀಡಿಯಾದಲ್ಲಿ ನಾವು ಸಾಕಷ್ಟು ರೀತಿಯ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಮ್ಮ ಟೆಲಿವಿಷನ್ ಮೀಡಿಯಾಗಳಲ್ಲಿ ನಾವು, ಸಾರಿ, ನಮ್ಮ ನ್ಯೂಸ್ ಪೇಪರ್ಸ್ಗಳಲ್ಲಿ ನಾವು ನೋಡ್ತೇವೆ. ಜ್ಯುವೆಲ್ರಿ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಕಾರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಬೈಕ್ನ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಥವಾ ಆಯುರ್ವೇದದ ಯಾವುದೋ ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ಸ್ಗಳಿರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಅಥವಾ ಸೋಪಿನ ಬಗ್ಗೆ ಇರ್ಬೋದು, ಹಾರ್ಲಿಕ್ಸ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಫುಡ್ ಐಟಮ್ಸ್ಗಳಿರ್ಬೋದು. ಸೊ ಹೀಗೆ ಸಾಕಷ್ಟು ಬೇರೆ ಬೇರೆ ವೆರೈಟಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಾವು ನೋಡ್ತೇವೆ. ಆದರೆ ಅದನ್ನು ನಾವು ಹೇಗೆ ಡಿಸೈನ್ ಮಾಡಿ ಹೇಗೆ ವಿನ್ಯಾಸ ಮಾಡಬೇಕು, ದಟ್ ಈಸ್ ದ ಮೇನ್ ಫೀಚರ್. ಅದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ. ಸೊ ದೇರ್ ಈಸ್ ನೈದರ್ ಎ ಮ್ಯಾಜಿಕಲ್ ಫಾರ್ಮುಲಾ ನಾರ್ ಪ್ರೀ ಡಿಫೈನ್ಡ್ ರೂಲ್ಸ್ ಟು ಕಂಬೈನ್ ಲೈನ್ಸ್, ಕಲರ್ಸ್, ಇಮೇಜಸ್, ಟೈಪ್ ಫೇಸಸ್ ಆ್ಯಂಡ್ ಅದರ್ ಗ್ರಾಫಿಕ್ ಎಲಿಮೆಂಟ್ಸ್ ಟು ಕ್ರಿಯೇಟ್ ಆ್ಯಂಡ್ ಐ ಕ್ಯಾಚಿಂಗ್ ಅಡ್ವರ್ಟೈಸ್ಮೆಂಟ್. ನೆನಪಿರಲಿ, ಒಂದು ಅಡ್ವರ್ಟೈಸ್ಮೆಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿ ಅಥವಾ ಜಾಹೀರಾತು ಪ್ರತಿ ಅಥವಾ ಒಂದು ಸ್ಕ್ರಿಪ್ಟ್, ಅಡ್ವರ್ಟೈಸ್ಮೆಂಟ್ ಸ್ಕ್ರಿಪ್ಟನ್ನು ಪ್ರಿಪೇರ್ ಮಾಡಲಿಕ್ಕೆ ಇದೇ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಫಾರ್ಮುಲಾ, ಇದೇ ಒಂದು ಸಿದ್ಧ ಸೂತ್ರ, ಇದನ್ನೇ ಇಟ್ಕೊಂಡು ನಾವು ಫಾಲೋ. ಈಗ ಫಾರ್ ಎಕ್ಸಾಂಪಲ್, ನಮಗೆ ನ್ಯೂಸ್ ರಿಪೋರ್ಟ್ ಅಂತ ತಗೊಳ್ತೀವಪ್ಪ, ನ್ಯೂಸ್ ರಿಪೋರ್ಟ್ ಅಂತಂದರೆ ನಮಗೊಂದು ಫಾರ್ಮುಲಾ ಇದೆ, ಏನು, ಇನ್ವರ್ಟೆಡ್ ಪಿರಮಿಡ್ ಸ್ಟೈಲಲ್ಲೇ ಇರಬೇಕು. ಅದನ್ನು ನಾವು ಹಾಗಿಲ್ಲ, ಇನ್ವರ್ಟೆಡ್ ಪಿರಮಿಡ್ ಸ್ಟೈಲಲ್ಲಿ ಬಂದಾಗ ಅಲ್ಲಿ ಲೀಡ್ ಇರಬೇಕು, ಬಾಡಿ ಆರ್ ಟೆಕ್ಸ್ಟ್ ಇರಬೇಕು, ಒಂಥರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳಿರಬೇಕು ಅಂತ ಹೇಳಿ ಒಂದು ಸಿದ್ಧ ಸೂತ್ರವನ್ನು ಇಟ್ಕೊಂಡಿದ್ದೇವೆ ನಾವು. ಸೊ ಅದೇ ಅಡ್ವರ್ಟೈಸ್ಮೆಂಟ್ಗಳಿಗೆ ಬಂದಾಗ ಈ ರೀತಿಯ ಯಾವುದೇ ಸಿದ್ಧ ಸೂತ್ರಗಳು ಇಲ್ಲ, ಹೀಗೇ ಇರಬೇಕು, ನೀವು ಹೀಗೇ ಬರೀಬೇಕು, ಆಯಿತಾ, ಕಲ್ಲರ್ ಇದನ್ನೇ ಯೂಸ್ ಮಾಡಬೇಕು, ಇಂಥದ್ದೇ ಇಮೇಜಸ್ಗಳನ್ನ ಯೂಸ್ ಮಾಡಬೇಕು, ಇದು ನೀವು ಟೈಪ್ ಮಾಡೋ ಟೆಕ್ಸ್ಟ್ ಏನಿದೆ ಆ ಟೆಕ್ಸ್ಟ್ಗೆ ಇಂಥದ್ದೇ ಫಾಂಟ್ ಇರಬೇಕು, ಆ ಟೆಕ್ಸ್ಟ್ನ ಕಲ್ಲರು ಹೀಗೆ ಇರಬೇಕು, ಗೊತ್ತಾಯ್ತಾ. ಸೊ ಇಂಥದ್ದೇ ಗ್ರಾಫಿಕ್ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಬೇಕು, ಇಂಥದ್ದೇ ಅನಿಮೇಷನ್ಸ್ಗಳನ್ನು ನಾವು ಯೂಸ್ ಮಾಡಬೇಕು ಅನ್ನುವಂತಹ ಯಾವುದೇ ಸಿದ್ಧ ಸೂತ್ರಗಳು ಇಲ್ಲ. ನನಗೆ ನನ್ನ ಕ್ರಿಯೇಟಿವಿಟಿಗೆ, ನನ್ನ ಇಮ್ಯಾಜಿನೇಷನ್ಗೆ ನಾನು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು, ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಕೊಳ್ಬೋದು, ಅಷ್ಟರ ಮಟ್ಟಿಗಿನ ಇಟ್ ಡಿಪೆಂಡ್ಸ್ ಆನ್ ಹಿಸ್ ಕ್ರಿಯೇಟಿವಿಟಿ. ಅವನು ಯಾವ ಥರ ಕಲರ್ನ ಯೂಸ್ ಮಾಡ್ಬೋದು, ಬ್ಲ್ಯಾಕನ್ನೇ ಯೂಸ್ ಮಾಡ್ಬೋದು, ವೈಟ್ ಕಲರ್ನ ಯೂಸ್ ಮಾಡ್ಬೋದು, ಅಥವಾ ಇದು ಬ್ಲೂ ಯೂಸ್ ಮಾಡ್ಬೋದು, ರೆಡ್ ಯೂಸ್ ಮಾಡ್ಬೋದು, ಯೆಲ್ಲೋ, ಗ್ರೀನ್, ವಾಟ್ ಎವರ್ ಇಟ್ ಮೇಲೆ, ಆಯಿತಾ, ಆ ಲೈನ್ನ ಥಿಕ್ನೆಸ್ ಎಷ್ಟು ಬೇಕಾದರೂ ಅವನು ಇಟ್ಕೊಳ್ಬಹುದು, ಅಥವಾ ಆ ಟೈಪ್ ಫೇಸಸ್ನ ಅಂದರೆ ಯಾವುದೇ ಫಾಂಟಲ್ಲಿ ಕೂಡ ಅವನು ಅದನ್ನು
ಟೈಮ್ ಬಳಕೆಯನ್ನು ಮಾಡಬಹುದು, ಅಥವಾ ಇನ್ಯಾವುದೋ ಗ್ರಾಫಿಕ್ಸ್ಗಳನ್ನು ಅವನು ಆಡಿಷನ್ಸನ್ನು ಮಾಡ್ಬೋದು. ಈ ಮುಂದೆ ಸ್ವಂತವಾಗಿ ಏನಾದರೂ ಹೊಸ ಕ್ರಿಯೇಟಿವಿಟಿಯನ್ನು ಅವನು ತೋರಿಸೋದಕ್ಕೆ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಸೊ ಹೀಗೆ ಈ ಒಂದು ಜಾಹೀರಾತುಗಳನ್ನು ತಯಾರು ಮಾಡಲಿಕ್ಕೆ ಇಂಥದ್ದೇ ಒಂದು ಸೂತ್ರ ಇದೇ ರೀತಿಯಾಗಿ ಮಾಡಬೇಕು, ಇದನ್ನು ನೀವು ಮಾಡೋ ಹಾಗಿಲ್ಲ ಅಂತೇಳ್ಬಿಟ್ಟು ಹೇಳೋದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಸೂತ್ರಗಳೇನು ಕೂಡ ಅಲ್ಲಿ ಇಲ್ಲ. ಅದೆಲ್ಲವೂ ಡಿಪೆಂಡ್ಸ್ ಆಲ್ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯ ಕ್ರಿಯೇಟಿವಿಟಿ, ನಿಮ್ಮ ಸೃಜನಾತ್ಮಕತೆಯನ್ನು ಅದು ಅಂದರೆ ನಿಂತಿರ್ತಕ್ಕಂಥ ನೀವು ಎಷ್ಟರ ಮಟ್ಟಿಗೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ, ನೀವು ಎಷ್ಟರ ಮಟ್ಟಿಗೆ ಆ ವಿಷಯಗಳನ್ನು ಈ ಒಂದು ಪ್ರಾಡಕ್ಟಿನ ಕುರಿತಾಗಿ ನೀವು ಜನಕ್ಕೆ ಮೆಸೇಜನ್ನು ಕೊಡೋದಕ್ಕೆ ಸಾಧ್ಯ, ಎಷ್ಟರ ಮಟ್ಟಿಗೆ ನೀವು ಜನಗಳನ್ನು ತಲುಪೋದಕ್ಕೆ ಸಾಧ್ಯ, ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಕಮ್ಯುನಿಕೇಟಿವ್ ಪವರ್ ಇದೆ, ಅದೆಲ್ಲವೂ ಕೂಡ ಇಲ್ಲಿ ಮುಖ್ಯ ಆಗ್ತಕ್ಕಂಥದ್ದು. ಸೊ ಅಷ್ಟರ ಅಂದರೆ ಇಲ್ಲಿ ಏನಂತಂದರೆ ನನ್ನ ಓದುಗರು ನನ್ನ ವೀಕ್ಷಕರು ಏನಿದ್ದಾರೆ ಅವರ ಗಮನವನ್ನು ನಾನು ಸೆಳಿಬೇಕು. ಆ ಒಂದು ಸೆಳಿಲಿಕ್ಕೆ ಯಾವ ರೀತಿಯ ಸೂತ್ರವನ್ನು ಕೂಡ ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಹವೆವರ್ ಡಿಸೈನ್ ಡಿಪೆಂಡ್ಸ್ ಅಪಾನ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ಲೈಂಟ್ ಆ್ಯಂಡ್ ಫೀಚರ್ಸ್ ಫಂಕ್ಷನ್ಸ್ ಅಪಿಯರೆನ್ಸ್ ಆ್ಯಂಡ್ ನೇಚರ್ ಆಫ್ ದ ಪ್ರಾಡಕ್ಟ್. ಸೊ ನೋಡಿ, ನಿಮ್ಮ ಇಲ್ಲಿ ನಾನು ಮಾಡಿರೋ ಒಂದು ಸ್ಲೈಡಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಅದೊಂದು ಕ್ಯಾರೆಟಿನ ಅಡ್ವರ್ಟೈಸ್ಮೆಂಟ್, ಅದು ಜಸ್ಟ್ ಅದು ಕ್ಯಾರೆಟು ತನ್ನನ್ನು ತಾನು ತಿನ್ಕೋತಾ ಇದೆ ಅಲ್ವಾ. ಸೊ ಅದೊಂದು ಬ್ರೆಡ್ ತಿಂತಾ ಇದೆ. ಸೊ ಆ ಥರದ ಒಂದು ಅಡ್ವರ್ಟೈಸ್ಮೆಂಟನ್ನು ಫುಡ್ಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಇಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಕ್ಯಾರೆಟ್ ಇಟ್ ಸೆಲ್ಫ್ ಈಸ್ ಎ ಫುಡ್ ಐಟಮ್, ಹೌದಲ್ಲ. ಸೊ ಕ್ಯಾರೆಟ್ ನಾವು ಅದನ್ನು ತಿನ್ನುವಂಥ ಐಟಮ್, ಅದು ಫುಡ್, ಅದು ಇದನ್ನು ತಿಂತಾ ಇದೆ, ಬ್ರೆಡ್ ಪೀಸನ್ನು ತಿಂತಾ ಇದೆ. ಸೊ ಅಂದರೆ ನಾವು ಒಳ್ಳೆ ಆಹಾರಗಳನ್ನು ಬಿಟ್ಟು ಅಂದರೆ ನ್ಯಾಚುರಲ್ಲಾಗಿ ಉತ್ತಮವಾಗಿ ಇರತಕ್ಕಂತಹ ಅಂದರೆ ನಮ್ಮ ಬಾಡಿಗೆ ನ್ಯೂಟ್ರಿಷನ್ಸ್ ವೈಟಮಿನ್ಸ್ ಇವುಗಳನ್ನು ಕೊಡ್ತಕ್ಕಂಥ ಆಹಾರಗಳನ್ನು ಹೊರತುಪಡಿಸಿ ನಾವು ಬೇರೆ ಆಹಾರಗಳನ್ನು ತಿಂತಾ ಇದ್ದೀವಿ, ಆ ಮೂಲಕ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜನ್ನು ಕೂಡ ಇಲ್ಲಿ ಕೊಡ್ತಾ ಇದೆ. ಸೊ ಅಂದರೆ ನಾ ಹೇಳಿದ್ನಲ್ಲ, ನಿಮಗೆ ಇಮ್ಯಾಜಿನ್ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು, ನಿಮ್ಗೆ ಹೇಗೆ ಬೇಕಾದರೂ ಇಲ್ಲಿ ಸೃಜನಾತ್ಮಕತೆಯನ್ನು ಬಳಸೋದಕ್ಕೆ ನಿಮಗೆ ಇಲ್ಲಿ ಆಕಾಶಗಳು ಕೂಡ ಇರುತ್ತೆ. ಸೊ ನೋಡಿ, ಈ ಮೂಲಕವೂ ಕೂಡ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ಗಳ ಮೂಲಕವೂ ಕೂಡ ನಾವು ಒಂದು ಅವೇರ್ನೆಸ್ಸನ್ನು ಮೂಡಿಸ್ಲಿಕ್ಕೆ ಕೂಡ ಸಾಧ್ಯ ಇದೆ. ಮಕ್ಕಳಲ್ಲಿ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು, ಸಣ್ಣ ಮಕ್ಕಳಿಗೆ ನೋಡಿ ಈ ಥರ ತಿಂದರೆ ನಮಗೆ ಏನಾಗುತ್ತೆ, ಆರೋಗ್ಯದಲ್ಲಿ ನಮಗೆ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಅಂತ ಆ ರೀತಿಯಾಗಿ ಕೂಡ ನಾವು ಒಂದು ಸಂದೇಶವನ್ನು ಕೊಡೋದಕ್ಕೆ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಹವೆವರ್ ಅದಕ್ಕೆ ನಾನು ಹೇಳೋದು, ಸೊ ಡಿಸೈನ್ ಅಂದರೆ ಈ ವಿನ್ಯಾಸ ಅಂತಕ್ಕಂಥದ್ದು ಏನಿದೆ, ಡಿಸೈನ್ ಡಿಪೆಂಡ್ಸ್ ಅಪಾನ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ಲೈಂಟ್ ಆ್ಯಂಡ್ ಫೀಚರ್ಸ್. ಅಂದರೆ ಕ್ಲೈಂಟ್ ಅಂತ ಯಾರಿದ್ದಾನೆ, ಇಲ್ಲಿ ಮ್ಯಾನುಫ್ಯಾಕ್ಚರರ್ಗಳು ಏನಿದ್ದಾರೆ, ಆ ಮ್ಯಾನುಫ್ಯಾಕ್ಚರರ್ಗಳ ಅವಶ್ಯಕತೆಗಳು ಏನು ಅದನ್ನು ನಾನು ಫಸ್ಟ್ ತಿಳ್ಕೊಳ್ಬೇಕು. ಅವರು ಏನನ್ನು ಮಾಡೋದಕ್ಕೆ ಏನನ್ನು ಪ್ರಾಡಕ್ಟನ್ನು ಮಾರುಕಟ್ಟೆಗೆ ಬಿಡೋದಕ್ಕೆ ಹೊರಟಿದ್ದಾರೆ, ಅವರು ಏನು ಆ ಒಂದು ಏನು ಪ್ರಾಡಕ್ಟ್ ಏನಿದೆ ಅದು ಏನು ಫಂಕ್ಷನ್ಸನ್ನು ಮಾಡುತ್ತೆ, ಅದರ ಉಪಯೋಗ ಏನು, ಅದು ಹೊರಗಡೆಯಿಂದ ನೋಡೋದಕ್ಕೆ ಹೇಗೆ ಕಾಣುತ್ತೆ, ಅದರ ನೇಚರ್ ಆಫ್ ಪ್ರಾಡಕ್ಟ್ ಏನು, ಅದರ ಲಕ್ಷಣಗಳು ಏನು, ಅವುಗಳ ಬಗ್ಗೆ ನನಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಗೊತ್ತಾಗಬೇಕು. ಈಗ ಫಾರ್ ಎಕ್ಸಾಂಪಲ್, ಒಂದು ಮೊಬೈಲ್ ಫೋನ್, ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ ಅಂತ ಇಟ್ಕೋಣ. ಸೊ ನನಗೆ ಗೊತ್ತಾಗಬೇಕು ಆ ಸ್ಮಾರ್ಟ್ ಫೋನಲ್ಲಿ ಏನೆಲ್ಲ ಫೀಚರ್ಸ್ಗಳಿದ್ದಾವೆ. ಸೊ ಆ ಮೊಬೈಲ್ ಫೋನಲ್ಲಿ ನಾನು ಏನೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದು ನೋಡೋದಕ್ಕೆ ಹೇಗೆ ಕಾಣುತ್ತೆ, ಆ ಮೊಬೈಲಿನ ಲಕ್ಷಣಗಳು ಏನೆಲ್ಲ ಇದ್ದಾವೆ, ಅವುಗಳ ಬಗ್ಗೆ ಫಸ್ಟು ನನಗೆ ಮಾಹಿತಿ ಇರಬೇಕು. ಯಾಕೆ, ನಾನೊಬ್ಬ ಸ್ಕ್ರಿಪ್ಟ್ ರೈಟರು, ನಾನು ಅದನ್ನು ಬರಿತಾ ಇದ್ದೀನಿ, ಕಾಪಿ ರೈಟರ್ ನಾನು, ನನಗೆ ಗೊತ್ತಾಗಬೇಕು. ಅದು ಅವಾಗ ಮಾತ್ರ ನನಗೆ ಒಂದಷ್ಟು ಆ ಅವುಗಳ ಬಗ್ಗೆ ಆ ಪ್ರಾಡಕ್ಟಿನ ಕುರಿತಾಗಿ ನನಗೆ ಮಾಹಿತಿ, ಸಂಪೂರ್ಣ ಮಾಹಿತಿ ನನ್ನಲ್ಲಿ ಇದ್ದಾಗ ಮಾತ್ರ ನಾನು ಅದನ್ನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬಹುದು, ನನ್ನದೇ ಆದ ಇಮ್ಯಾಜಿನೇಷನ್ಸ್ಗಳನ್ನು ಅಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡಬಹುದು, ಅದರ ಅಪಿಯರೆನ್ಸನ್ನು ಡಿಫ್ರೆಂಟಾಗಿ ನಾನು ತೋರಿಸಬಹುದು, ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಪ್ರಾಡಕ್ಟಿನ ಕುರಿತಾಗಿ, ಆ ಉತ್ಪನ್ನದ ಕುರಿತಾದ ಸಂಪೂರ್ಣ ಮಾಹಿತಿ ನನಗೆ ತಿಳ್ಕೊಳ್ಬೇಕು. ಸೊ ಎಕ್ಸಿಕ್ಯೂಷನ್ ಆಫ್ ಯ ವೆಲ್ ಥ್ರೂಔಟ್ ಲೇಔಟ್. ಸೊ ನನಗೆ ಲೇಔಟ್ ಮಾಡ್ತಕ್ಕಂಥದ್ದು ಹೇಗೆ ಗೊತ್ತಿರಬೇಕು. ಈಗ ನಿಮಗೆ ಗೊತ್ತಿದೆ, ನ್ಯೂಸ್ ಪೇಪರ್ಸ್ಗಳನ್ನು ಡಿಫ್ರೆಂಟಾಗಿ ಲೇಔಟ್ಗಳನ್ನು ಮಾಡ್ತೇವೆ ನಾವು, ಆ್ಯಂಡ್ ಡಿಸೈನ್ ಹ್ಯಾಸ್ ಆ್ಯನ್ ಇಂಪ್ರೆಸಿವ್ ಎಫೆಕ್ಟ್ ಆನ್ ಕನ್ಸ್ಯೂಮರ್ಸ್. ಸೊ ನನಗೆ ಸೊ ಹಿಂಗೆ ಇಲ್ಲಿ ನನಗೆ ಪ್ರಾಡಕ್ಟ್ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ ಮೊಬೈಲ್ ಸ್ಮಾರ್ಟ್ ಫೋನ್ ಇದೆ, ಆ ಸ್ಮಾರ್ಟ್ ಫೋನ್ ಬಗ್ಗೆ ನನಗೆಲ್ಲ ಫೀಚರ್ಸ್ಗಳು ಗೊತ್ತಾಗಿದೆ, ಅದರಲ್ಲಿ ಏನೆಲ್ಲ ಫಂಕ್ಷನ್ಸ್ಗಳು ಮಾಡುತ್ತೆ,
ಲೈಕ್ ಈಗ ನಾನು ಮಾತಾಡ್ಬೋದು, ವಾಟ್ಸಪ್ ಯೂಸ್ ಮಾಡ್ಬೋದು, ಫೇಸ್ಬುಕ್ ಯೂಸ್ ಮಾಡ್ಬೋದು, ಇಂಟರ್ನೆಟ್ ಇದ್ದರೆ ಆಯಿತಾ, ಫೇಸ್ಬುಕ್ ಯೂಸ್ ಮಾಡಬಹುದು, ಅಥವಾ ನಾನು ಬ್ಯಾಂಕಿಂಗ್ ಮಾಡಬಹುದು, ನಾನು ಇದರಲ್ಲಿ ಫೋಟೋಗ್ರಫಿ ಮಾಡಬಹುದು, ಮತ್ತು ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳನ್ನು ನಾನು ಶೇರ್ ಮಾಡ್ಬೋದು ಎಲ್ಲರ್ಗಳ ಜೊತೆ, ಯಾರು ಜೊತೆಗೆ ಬೇಕಿದ್ರೆ ನಾನು ಡಾಕ್ಯುಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು, ಜೊತೆಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡಿ ಎಂಟರ್ಟೈನ್ಮೆಂಟ್ ಕೊಡೋಕ್ಕೂ ನಾನು ಪಡ್ಕೊಳ್ಬಹುದು. ಸೊ IPL ಕ್ರಿಕೆಟ್ ನೋಡ್ಬೋದು, ಮತ್ತೊಂದು ನೋಡ್ಬೋದು, TV ನೋಡ್ಬೋದು, ಸೀರಿಯಲ್ಸ್ಗಳು ನೋಡ್ಬೋದು, ನ್ಯೂಸ್ ನೋಡ್ಬೋದು. ಸೊ ಹೀಗೆ ಸಾಕಷ್ಟು ಫೀಚರ್ಸ್ಗಳು ನಮ್ಮ ಮೊಬೈಲ್ನಲ್ಲಿ ಇದೆ, ನಮಗೆ ಅದ್ರ ಬಗ್ಗೆ ಗೊತ್ತಾಗಿದೆ, ಅದರ ಫಂಕ್ಷನ್ಸ್ಗಳು ಗೊತ್ತಾಗಿದೆ. ನೋಡೋದಕ್ಕೂ ತುಂಬ ಸ್ಲೀಕ್ ಆಗಿ ಕಾಣಿಸ್ತಾ ಇದೆ ನನಗೆ, ತುಂಬ ತಿನ್ನಾಗಿ ಇಲ್ಲ, ತುಂಬ ಸ್ಲೀಕ್ ಆಗಿದೆ. ಅದ್ರ ಬ್ಯಾಟ್ರಿ ಬ್ಯಾಕಪ್ ಎಲ್ಲವೂ ಕೂಡ ನನಗೆ ಎಷ್ಟು ಬಾರ್ ಇದೆ ಅದರದ್ದು ಅಂತೆಲ್ಲ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ಹಾಕಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಾಯಿತು, ಆ ಪ್ರಾಡಕ್ಟ್ ಉತ್ಪನ್ನ ಅಂತ ಕುರಿತು ನನಗೆ ಎಲ್ಲವೂ ಕೂಡ ಗೊತ್ತಾಯಿತು, ಮಾಹಿತಿ ಎಲ್ಲವೂ ನನಗೆ ಸಿಕ್ಕಿದೆ. ಸೊ ಅದನ್ನು ನಾನು ಲೇಔಟ್ ಮಾಡೋದು ಹೇಗೆ, ನನಗೆ ಅದು ಗೊತ್ತಾಗಬೇಕು. ಅಂದರೆ ಲೇಔಟ್ ಇನ್ ದ ಸೆನ್ಸ್ ವಿನ್ಯಾಸ ಮಾಡೋದು ಹೇಗೆ, ಅದನ್ನು ನಾನು ಹೇಗೆ ಡಿಸೈನ್ ಮಾಡಬೇಕು. ಈಗ ಒಂದತ್ರ ಒಂದು ಈ ಥರ ಈ ಒಂದು ಸ್ಮಾರ್ಟ್ ಫೋನ್ ಇದೆ, ನನ್ನ ಹತ್ರ ರೆಡ್ಮಿ ನೋಟ್ 8 ಪ್ರೊ ಇದೆ ಅಂತ ಇಟ್ಕೊಳ್ಳಿ. ಆ ರೆಡ್ಮಿ ನೋಟ್ 8 ಪ್ರೊನ ನಾನು ಪ್ರಮೋಟ್ ಮಾಡಬೇಕು, ಅದನ್ನು ನಾನು ಡಿಸೈನ್ ಮಾಡಬೇಕು, ಒಂದು ನ್ಯೂಸ್ ಪೇಪರ್ಗೆ ನಾನು ಒಂದು ಡಿಸೈನ್ ಮಾಡಬೇಕು. ನನ್ನ ಕನ್ಸ್ಯೂಮರ್ಸ್ ಅಂದರೆ ನನ್ನ ಆಡಿಯನ್ಸ್ ಏನಿದ್ದಾರೆ, ನನ್ನ ಗ್ರಾಹಕರು ಏನಿದ್ದಾರೆ, ನನ್ನ ಗ್ರಾಹಕರು ಈ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿ ಅವರು ತುಂಬ ಇಂಪ್ರೆಸ್ ಆಗಬೇಕು, ಅವರು ತುಂಬ ಖುಷಿ ಪಡಬೇಕು. ಸೊ ಆ ರೀತಿಯಾಗಿ ಆ ಫೋನನ್ನು ನಾನು ತೋರಿಸ್ಬೇಕಾಗತ್ತೆ, ಲೇಔಟನ್ನು ಮಾಡಬೇಕಾಗತ್ತೆ, ಆ ಫೋನ್ನ ಪಿಕ್ಚರನ್ನು ನಾನು ಅಲ್ಲಿ ಕೊಡಬೇಕಾಗತ್ತೆ, ಅದರ ಫೀಚರ್ಸ್ಗಳನ್ನು ಹೇಳಬೇಕಾಗತ್ತೆ, ಅದರ ಫಂಕ್ಷನ್ಸ್ಗಳನ್ನು ಹೇಳಬೇಕಾಗತ್ತೆ, ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ಹೇಳಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಆ ಇಮೇಜನ್ನು ಕೂಡ ನಾನು ತುಂಬ ಚಿಕಟ್ಟಾಗಿ ಅದರಲ್ಲಿ ಬಳಸ್ಕೊಳ್ಳೋ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಎ ಸ್ಮಾರ್ಟ್ಲಿ ಆರ್ಟಿಕ್ಯುಲೇಟೆಡ್ ಡಿಸೈನ್ ಎನ್ಕರೇಜಸ್ ಆರ್ ಇನ್ ಅದರ್ ವರ್ಡ್ಸ್ ಸಟ್ಲಿ ಕಂಪೆಲ್ ಪೀಪಲ್ ಟು ಬೈ ದ ಪ್ರಾಡಕ್ಟ್. ಅಂದರೆ ನಾನು ಎಷ್ಟು ಸ್ಮಾರ್ಟಾಗಿ ಡಿಸೈನ್ ಮಾಡ್ತೇನೆ, ಎಷ್ಟು ವಿಶಿಷ್ಟವಾಗಿ, ವಿಭಿನ್ನವಾಗಿ, ಆರ್ಟಿಸ್ಟಿಕ್ ಆಗಿ, ಕಲಾತ್ಮಕವಾಗಿ ಅವುಗಳನ್ನು ನಾನು ವಿನ್ಯಾಸ ಮಾಡ್ತೇನೆ, ಅದೇನು ಮಾಡುತ್ತೆ ನನ್ನ ಗ್ರಾಹಕರಿಗೆ ನನ್ನ ಪ್ರಾಡಕ್ಟನ್ನು ಅಥವಾ ನನ್ನ ಉತ್ಪನ್ನಗಳನ್ನು ಕೊಂಡುಕೊಳ್ಳುವ ಹಾಗೆ ಅದನ್ನು ನನಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ, ನೀವು ಕೂಡ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಪ್ರತಿಗಳನ್ನು ಕೂಡ ಬರೆದ್ರಿ. ಸೊ ಕೆಲವರು ಪೆನ್ ಬಗ್ಗೆ ಬರೆದ್ರು, ಕೆಲವರು ಪೇಸ್ಟ್ಗಳ ಬಗ್ಗೆ ಬರೆದ್ರು, ಕೆಲವರು ಪಿಜ್ಜಾ ಬಗ್ಗೆ ಬರೆದಿದ್ದಾರೆ. ಸೊ ಹೀಗೆ ಕೆಲವರು ಹೇರ್ ಆಯಿಲ್ ಬಗ್ಗೆ ಬರೆದಿದ್ದಾರೆ. ನೀವೆಲ್ಲ ನಿಮ್ಮ ಕ್ಲಾಸ್ಮೇಟ್ಸ್ಗಳು, ನೀವುಗಳು ಕೂಡ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳ ಒಂದು ಪ್ರತಿಯನ್ನು ಕೂಡ ನೀವು ಬರವಣಿಗೆಯನ್ನು ಮಾಡಿದ್ರಿ, ಸಾಕಷ್ಟು ಪ್ರಯತ್ನ, ಒಳ್ಳೆಯ ಪ್ರಯತ್ನವನ್ನು ಕೂಡ ಖಂಡಿತವಾಗಲೂ ಕೂಡ ಮಾಡಿದ್ರಿ. ಸೊ ನೀವಲ್ಲಿ ಎಲ್ಲರೂ ಕೂಡ ಎಷ್ಟೊಂದು ಇಂಪ್ರೆಸ್ಸಿವ್ ಆಗಿ ಆ ಒಂದು ಆ ಪ್ರಾಡಕ್ಟ್ ಹೇಗೆ ಕಾಣುತ್ತೆ ಆ ಥರ ಡಿಸೈನ್ ಬರೆದ್ರಿ, ನೀವೇ ಕೈಯಲ್ಲಿ ಆರ್ಟ್ ಮಾಡಿದ್ರಿ, ಅದನ್ನು ಹೇಗೆ ಕಾಣುತ್ತೆ, ಅದು ಹೇರ್ ಆಯಿಲ್ ಹೇಗಿರುತ್ತೆ ಆಯಿತಾ. ಸೊ ಒಂದು ಯಾವುದೋ ಒಂದು ಟಾಯ್ಲೆಟ್ ಕ್ಲೀನರ್ ತೊಗೊಂಡಾಗ ಟಾಯ್ಲೆಟ್ ಕ್ಲೀನರ್ ಹೇಗಿರುತ್ತೆ ಆ ಥರದ ಒಂದು ಅಡ್ವರ್ಟೈಸ್ಮೆಂಟನ್ನು ನೀವು ಆ ಡಿಸೈನನ್ನು ಕೊಟ್ರಿ, ಆ ಒಂದು ಪ್ರಾಡಕ್ಟ್ ಹೇಗೆ ಕಾಣುತ್ತೆ, ಅದು ಕಲರ್ ಕಾಂಬಿನೇಷನ್ಸ್ಗಳು ಹೇಗಿರುತ್ತೆ, ಅದಕ್ಕೆಲ್ಲವರು ಕೂಡ ನೀವು ಸ್ಕೆಚ್ ಪೆನ್ಸ್ಗಳನ್ನು ಬೇರೆ ಬೇರೆ ಕಲರ್ ಪೆನ್ಸಿಲ್ಸ್ಗಳನ್ನು ಯೂಸ್ ಮಾಡಿ ಅವುಗಳಿಗೆ ಒಂದಷ್ಟು ಆರ್ಟನ್ನು ಮಾಡಿದ್ರಿ, ಕೆಲವು ಲೋಗೋಗಳನ್ನು ನೀವು ಅದಕ್ಕೆ ಕೊಟ್ಟರಿ, ನಿಮ್ಮದೇ ಲೋಗೋಗಳನ್ನು ನೀವು ಅದಕ್ಕೆ ಡಿಸೈನ್ ಮಾಡಿ ಕೊಟ್ಟರಿ. ಸೊ ಹೀಗೆ ಈ ಥರ ತುಂಬ ಡಿಫ್ರೆಂಟಾಗಿ ಅದನ್ನು ನೀವು ಹೇಗೆ ಆರ್ಟಿಸ್ಟಿಕ್ಕಾಗಿ ನೀವು ಪ್ರೆಸೆಂಟ್ ಮಾಡ್ತೀರಿ ಅದರ ಮೇಲೆ ಈ ಜಾಹೀರಾತುಗಳು ಕೂಡ ನಿಂತಿರ್ತಕ್ಕಂಥದ್ದು. ಅಂದರೆ ಈ ಜಾಹೀರಾತನ್ನು ನೀವು ಸಮಾಜ ಈ ಒಂದು ಕನ್ಸ್ಯೂಮರ್ಸ್ ನಿಮ್ಮ ಕನ್ಸ್ಯೂಮರ್ಸ್ ಏನಿದ್ದಾರೆ ಅಥವಾ ನಿಮ್ಮ ಕಸ್ಟಮರ್ಸ್ಗಳು ಏನಿದ್ದಾರೆ ಅವರುಗಳು ಅದನ್ನು ನೋಡಿದ ಕೂಡಲೇ ಹೌದಪ್ಪ ತುಂಬ ಚೆನ್ನಾಗಿದೆ ತೊಗೊಳ್ಳೋಣ ಇದನ್ನು. ಫಾರ್ ಎಕ್ಸಾಂಪಲ್ ನೀವು ಒಂದು ಮಾಲಿಗೆ ಹೋಗ್ತೀರಾ, ತುಂಬ ಚೆನ್ನಾಗೆಲ್ಲ ಡಿಸೈನ್ ಮಾಡಿರ್ತಾರೆ, ಡಿಸೈನ್ ಇಲ್ಲ ಡಿಸೈನ್ ಡಿಸೈನ್ ಬಟ್ಟೆಗಳನ್ನೆಲ್ಲ ಗೊಂಬೆಗಳಿಗೆ ಹಾಕಿರ್ತಾರೆ, ನಿಮ್ಮದು ನೋಡಿದ ಕೂಡಲೇ ತುಂಬ ಇಷ್ಟ ಆಗುತ್ತೆ, ಹೋ ನೋಡೋಣ ತೊಗೊಳ್ಳೋಣ, ಅಟ್ಲೀಸ್ಟ್ ಕೇಳೋಣ ಬೆಲೆ ಎಷ್ಟು ಕೇಳೋಣ ಅನ್ನೋ ಮನಸ್ಸು ಕೂಡ ನಿಮಗಾಗತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಈ ಒಂದು ಡಿಸೈನ್ನ ಕೆಲಸ. ನಾವು ಎಷ್ಟು ವಿನ್ಯಾಸದಲ್ಲಿ ಎಷ್ಟು ಚೆನ್ನಾಗಿ ಈ ಕಲಾತ್ಮಕತೆಯನ್ನು ತೋರಿಸ್ತೀವಿ, ನಮ್ಮ ಸೃಜನಾತ್ಮಕತೆಯನ್ನು ತೋರಿಸ್ತೀವಿ ಅನ್ನೋದರ ಮೇಲೆ ಕೂಡ ಈ ಜಾಹೀರಾತುಗಳು ಕೂಡ ಸೇಲ್ ಆಗ್ತಕ್ಕಂಥದ್ದು ಕೂಡ ನಿಂತಿರುತ್ತೆ. ಹೌ ಟು ಡೆವಲಪ್ ಕ್ರಿಯೇಟಿವ್ ಅಡ್ವರ್ಟೈಸ್ಮೆಂಟ್ ಡಿಸೈನ್. ಹಾಗಾದರೆ ನಾವು ಈ ಥರ ಒಂದು ತುಂಬ ಸೃಜನಾತ್ಮಕವಾಗಿ ಈ ಅಡ್ವರ್ಟೈಸ್ಮೆಂಟ್ ಡಿಸೈನ್ಗಳನ್ನು ಅಂದರೆ ಜಾಹೀರಾತುಗಳ ವಿನ್ಯಾಸವನ್ನು ಮಾಡ್ತಕ್ಕಂಥದ್ದು ಹೇಗೆ, ನಾ ಹೇಗೆಲ್ಲ ವಿಶಿಷ್ಟವಾಗಿ ವಿಭಿನ್ನವಾಗಿ ಇದುವರೆಗೂ ಕೂಡ ಯಾರೂ ಮಾಡದೇ ಇರುವ ಹಾಗೆ ಆ ಥರದ ಒಂದು ಪ್ರಯತ್ನವನ್ನು ನಾವು ಹೇಗೆ ಮಾಡಬಹುದು ಅನ್ನೋ ಒಂದು ಇದು ಕೂಡ ನಮಗೆ ಬರುತ್ತೆ, ಜಿಜ್ಞಾಸೆ ಕೂಡ ಬರುತ್ತೆ, ಸಹಜವಾಗಿ ಬರ್ತಕ್ಕಂಥದ್ದು.
ಎಸ್ಪೆಷಲಿ ಪ್ರಿಂಟ್ ಮೀಡಿಯಾ ಡಿಸೈನ್ಗಳೆಲ್ಲವೂ ಕೂಡ ಬರ್ತಕ್ಕಂತಹದ್ದು ಪ್ರಿಂಟ್ ಮೀಡಿಯಾಗಳಲ್ಲಿ. ಸಹಜವಾಗಿ ಬಹುತೇಕ ಸಂದರ್ಭಗಳಲ್ಲಿ ನಾವು ಡಿಸೈನ್ ಮಾಡ್ತಕ್ಕಂಥದ್ದು ಪ್ರಿಂಟ್ ಮೀಡಿಯಾಗಳಲ್ಲಿ. ಈ ಲೇಔಟನ್ನು ಮಾಡ್ತಕ್ಕಂಥದ್ದು ಎಷ್ಟು ಸೆಂಟಿಮೀಟರ್ ಅಡ್ವರ್ಟೈಸ್ಮೆಂಟ್ಗಳಿರಬೇಕು, ನಮಗೆ ಕೊಟ್ಟಿರತಕ್ಕಂತಹ ನ್ಯೂಸ್ ಪೇಪರಲ್ಲಿ ನಮಗೆ ಇರತಕ್ಕಂತಹ ಜಾಗದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಅಲ್ಲಿ ಹೇಳಬೇಕಾಗತ್ತೆ, ಲೈಕ್ ಫೀಚರ್ಸ್ಗಳನ್ನು ಹೇಳಬೇಕಾ, ಯಾವುದು ಇಂಪಾರ್ಟೆಂಟು, ಫಂಕ್ಷನ್ಸ್ಗಳನ್ನು ಹೇಳಬೇಕಾ, ಅದು ಅಪಿಯರೆನ್ಸನ್ನು ಹೇಳಬೇಕಾ, ಯಾವುದನ್ನು ನಾನು ಹೈಲೈಟ್ ಮಾಡಬೇಕಾಗತ್ತೆ, ಯಾವುದಕ್ಕೆ ನಾನು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ, ಯಾವುದಕ್ಕೆ ಲೈಟರ್ ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ, ಅದನ್ನೆಲ್ಲವನ್ನೂ ಕೂಡ ನಮ್ಮಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಜೊತೆಗೆ ಪಿಕ್ಚರ್ಸ್ಗಳನ್ನು ಅದಕ್ಕೆ ರೆಪ್ರೆಸೆಂಟ್ ಮಾಡುವಂತಹ ಒಂದಷ್ಟು ಪಿಕ್ಚರ್ಸ್ಗಳನ್ನು ಕೂಡ ನಾನಲ್ಲಿ ಬಳಸಬೇಕಾಗತ್ತೆ. ಸೊ ಅವುಗಳನ್ನೆಲ್ಲವನ್ನು ಕೂಡ ನಾನು ಡಿಸೈಡ್ ಮಾಡಬೇಕು, ಹೇಗೆ ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನಲ್ಲಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈ ಥರದ ಸಂದರ್ಭಗಳಲ್ಲಿ ಡಿಸೈನಿಂಗ್ ಈಸ್ ಆಲ್ ಅಬೌಟ್ ಕ್ರಿಯೇಟಿವ್ ಐಡಿಯಾ. ಸೊ ನಿಮಗೆ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಿ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು. ಆ್ಯಂಡ್ ಕ್ರಿಯೇಟಿವ್ ಐಡಿಯಾ ಇಸ್ ಸೋಲೋಲಿ ಡಿಪೆಂಡ್ ಅಪಾನ್ ದ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಪ್ರಾಜೆಕ್ಟ್ಸ್ ಗೋಲ್. ನಮಗೆ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಏನನ್ನ ಮಾಡೋದಕ್ಕೆ ಹೊರಟಿದ್ದೀನಿ, ನನ್ನ ಉತ್ಪಾದಕರು ಅಥವಾ ನನ್ನ ಕ್ಲೈಂಟ್ ಏನಿದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ಗಳು ಏನಿದ್ದಾರೆ, ನನ್ನ ಕ್ಲೈಂಟ್ಗಳು ನನಗೆ ಯಾವ ರೀತಿಯ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ, ಆಯಿತಾ. ಸೊ ನನಗೆ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ದಾರಾ, ಅಥವಾ ಒಂದು ಟೆಲಿಫೋನ್ ಕೊಟ್ಟಿದ್ದಾರಾ, ಅಥವಾ ಮಾಮೂಲಿ ಒಂದು ಲ್ಯಾಪ್ಟಾಪನ್ನು ಕೊಟ್ಟಿದ್ದಾರಾ, ಅಥವಾ ಒಂದು ಟೂತ್ ಪೇಸ್ಟನ್ನು ಕೊಟ್ಟಿದ್ದಾರಾ, ಅಥವಾ ಟೂತ್ ಬ್ರಷನ್ನು ಕೊಟ್ಟಿದ್ದಾರಾ, ಏನನ್ನು ಕೊಟ್ಟಿದ್ದಾರೆ, ಏನನ್ನು ಮೆಸೇಜನ್ನು ಹೇಳೋದಕ್ಕೆ ಹೊರಟಿದ್ದಾರೆ, ಫಸ್ಟ್ ನನಗದು ಕ್ಲಿಯರ್ ಆಗಬೇಕು, ಆಯಿತಾ. ಸೊ ಅವುಗಳ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಾಗ ನನಗೆ ಗೊತ್ತಾಗತ್ತೆ, ಹೌದು ಸೊ ಈ ಥರದ ನಾನು ಮಾಡಬಹುದು, ಹೀಗೆ ಒಂದು ಯೋಚನೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿರಬಹುದು ಸ್ವಿಗ್ಗಿ, ಝೊಮ್ಯಾಟೋ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ, ಸಾಕಷ್ಟು ಡೆಲಿವರಿಗಳು ಸಿಸ್ಟಮ್ಸ್ಗಳನ್ನ ನೀವು ನೋಡಿದ್ದೀರಿ, ಸಾಕಷ್ಟು ಸೊಸೈಟಿಯಲ್ಲಿ ಇದ್ದಾವೆ ಇತ್ತೀಚಿನ ಬೆಳವಣಿಗೆಗಳು ಇವೆಲ್ಲವೂ ಕೂಡ. ಅದರಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಕೂತು ಬಳಿನ ನೀವೆಲ್ಲ ಫಾರ್ ಎಕ್ಸಾಂಪಲ್ ನೀವೆಲ್ಲ ಹೊರಗಡೆ ಹೋಗಿದ್ದೀರಿ, ಟ್ರಾವೆಲ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲೇ ಇದ್ದೀರಿ, ನಿಮಗೇನೋ ತಿನ್ಬೇಕಂತ ಭಾರಿ ಆಸೆ ಆಗಿದೆ, ಮನೆಯಲ್ಲಿ ಮಾಡ್ಕೊಳಕ್ಕೆ ಆಗ್ತಿಲ್ಲ ಮಾಡೋರು ಅಥವಾ ಮಾಡೋಕ್ಕಾಗಲ್ಲ, ಹೋಟೆಲ್ ತಿನ್ನಬೇಕು ಆದರೆ ಮಳೆ ಬರ್ತಾ ಇದೆ, ಅಥವಾ ಏನೇನೋ ಸಮಸ್ಯೆ ಆಗಿದೆ, ಮನೆಯಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಸೊ ನೀನು ಆರ್ಡ್ರ್ ಮಾಡ್ತೀರಿ, ಅದು ಅವ್ರಿಗೇನೋ ಬೇರೆ ರೀತಿ ಕೇಳಿಸಿರ್ಬಹುದು. ನೋಡಿ, ಇದರಲ್ಲೂ ಅಡ್ವರ್ಟೈಸ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನಾನು ಆರ್ಡರ್ಡ್ ಫಿಶ್ ಗಾಟ್ ಶಿಸ್ ಅಂತ ಹೇಳಿ, ನಾನು ಆರ್ಡರ್ ಮಾಡಿದ್ದು ಫಿಶ್ಶು ಆದರೆ ನನಗೆ ಸಿಕ್ಕಿತ್ತು ಈ ಥರದ್ದು ಶಿಶ್ ಸಿಕ್ಕಿದೆ ನನಗೆ ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡಿ, ಆರ್ಡರ್ ಮಾಡಿದ್ದು ಅಂತೇಳ್ಬಿಟ್ಟು ಹೇಳೋಕ್ಕೆ ಅಲ್ಲಿ ತೋರಿಸ್ಬೇಕು ಏನನ್ನು ಆರ್ಡರ್ ಮಾಡಿದ್ರಿ, ಹೇಗೆ ಆರ್ಡರ್ ಮಾಡಿದ್ರಿ, ನೀವು ಮೊಬೈಲ್ ಫೋನ್ ಯೂಸ್ ಮಾಡಿದ್ರಾ, ಅಥವಾ ನೀವು ಒಂದು ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿದ್ರಾ, ಏನನ್ನು ಯೂಸ್ ಮಾಡಿದ್ರಿ, ಅದನ್ನು ನೀವು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅದಕ್ಕೆ ಒಂದು ರೆಪ್ರೆಸೆಂಟೇಟಿವ್ ಆಗಿ ಮೊಬೈಲ್ ಒಂದು ಟೆಲಿಫೋನ್ ಹ್ಯಾಂಡ್ ಇದು ಲ್ಯಾಂಡ್ಲೈನ್ ಫೋನ್ ಏನು ಬರ್ತಿತ್ತು ಆವಾಗ ಅದರ ರಿಸೀವರ್ನ ಒಂದು ರೆಪ್ರೆಸೆಂಟೇಷನ್ ಆಗಿ ತೆಗೆದುಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ಇಲ್ಲಿ, ನಾವು ಯಾವಾಗಲೂ ನೆನಪಿರಲಿ, ನಿಮಗೆ ಗೊತ್ತಿರ್ಬೋದು ಲ್ಯಾಂಡ್ಲೈನ್ ರಿಸೀವರಲ್ಲಿ ನಮ್ಮ ಫೋನಲ್ಲಿ ಮಾತಾಡಬೇಕಾದ್ರೆ ಯಾವತ್ತೂ ಕೂಡ ಇಲ್ಲಿ ನಮಗೆ ಇದು ಹಿಯರಿಂಗ್ ಪರ್ಪಸ್ಗೆ ಇರತಕ್ಕಂಥದ್ದು, ಇದು ನಮಗೆ ಟಾಕಿಂಗ್ ಪರ್ಪಸ್ಗೆ ಇರತಕ್ಕಂಥದ್ದು. ಸೊ ಹಾಗಾಗಿ ನಾನು ಫಿಶ್ ಬೇಕು ಅಂತ ಆರ್ಡರ್ ಮಾಡಿದ್ದೀನಿ, ಆದರೆ ಇಲ್ಲಿ ಬಂದಿದ್ದು ಬೇರೆಯೇ ಬಂದಿತ್ತು. ಸೊ ಹಾಗಾಗಿ ಅವುಗಳ ಬಗ್ಗೆ ಒಂದು ಕ್ರಿಯೇಟಿವ್ ಆಗಿ ಹೇಳ್ತಾ ಇದ್ದಾರೆ, ಫುಡ್ ಡೆಲಿವರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರಲ್ಲಿ, ಆಯಿತಾ. ಸೊ ಹೀಗೆ ನಮ್ಗೆ ಎಷ್ಟು ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕತ್ತೆ. ಯಾವಾಗ ಆ ಪ್ರಾಜೆಕ್ಟ್ ಏನಿದೆ, ಅವುಗಳ ಉದ್ದೇಶ ಏನು, ಯಾತಕ್ಕೋಸ್ಕರ ಅದನ್ನು ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಅದರ ಫಂಕ್ಷನ್ಸ್ಗಳೇನು, ಅವುಗಳ ಬಗ್ಗೆ ನನಗೆ ಸಂಪೂರ್ಣವಾದಂತಹ ಮಾಹಿತಿ ಇದ್ದಾಗ ಮಾತ್ರ ನಾನು ಆ ಪ್ರಾಡಕ್ಟ್ನ ಕುರಿತಾಗಿ ಎಷ್ಟು ಥರದ ಬೇಕಾದರೂ ಕೂಡ ನಾನು ಕ್ರಿಯೇಟಿವ್ ಆಗಿ, ಎಷ್ಟೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ನನಗೆ ಅವಕಾಶಗಳು ಕೂಡ ಇರುತ್ತೆ. ಒನ್ಸ್ ದ ಪ್ರಾಜೆಕ್ಟ್ ಎಸ್ ಕ್ಲಿಯರ್, ನನಗೆ ಆ ಏನು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದು ನನಗೆ ಕ್ಲಿಯರ್ ಆಗಬೇಕು, ಅದು ಯಾವುದೇ ರೀತಿಯ ನನಗೆ ಕನ್ಫ್ಯೂಷನ್ಸ್ಗಳು ಇರಬಾರ್ದು, ಅಷ್ಟು ಸ್ಪಷ್ಟವಾಗಿ ನನಗೆ ಅರ್ಥ ಆಗಿದೆ ಅಂತಾದಾಗ, ಸೊ ಒನ್ ನೀಡ್ ಟು ಡೂ ಎ ಲಿಟಲ್ ಮಾರ್ಕೆಟ್ ರಿಸರ್ಚ್ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಪೊಟೆನ್ಷಿಯಲ್ ಕಸ್ಟಮರ್. ನನಗೆ ಗೊತ್ತಾಗಬೇಕು, ನನಗೆ ಪ್ರಾಜೆಕ್ಟ್ ಅರ್ಥ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಒಂದು ಸ್ಮಾರ್ಟ್ ಫೋನ್ ನನ್ನ ಹತ್ರ ಇದೆ, ಆ ಸ್ಮಾರ್ಟ್ ಫೋನ್ನ ನಾನು ಇಲ್ಲಿ ಅಡ್ವರ್ಟೈಸ್ ಮಾಡಬೇಕು, ಅದರ ಡಿಸೈನ್ ಮಾಡಬೇಕು, ಅದರ ಡಿಸೈನ್ ನಾನು ಡೆವಲಪ್ ಮಾಡಿಕೊಡ್ಬೇಕು, ನನ್ನ ಕ್ಲೈಂಟ್ಗಳಿಗೆ ನಾನು ಬೇರೆ ಬೇರೆ ಮೀಡಿಯಾಗಳಲ್ಲಿ ಅವರು ಅಡ್ವರ್ಟೈಸ್ ಮಾಡಲಿಕ್ಕೆ ನಾನು ಡಿಸೈನನ್ನು ವಿನ್ಯಾಸವನ್ನು ತಯಾರಿ ಮಾಡಿಕೊಡ್ಬೇಕು. ಸೊ ನನಗೆ ಅವ್ರು ಬಂದಿದ್ದಾರೆ, ಹೇಳಿದರು ಓ ಈ ಥರ ಫಂಕ್ಷನ್ಸ್ ಎಲ್ಲ ಮಾಡುತ್ತೆ, ನೋಡಿ 64 MP ಕ್ಯಾಮರಾ ಇದೆ, ಫ್ರಂಟು 34 MP ಕ್ಯಾಮರಾ ಇದೆ ಇದು, ಆಯಿತಾ. ಸೊ ಸ್ಟೋರೇಜ್ ಇದು 125
ಜಿ ಬಿ ಎಷ್ಟು ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಅನ್ನು ಇದು ಹೊಂದಿದೆ. ಎಕ್ಸ್ಟರ್ನಲ್ ಆಗಿ 512 GB ತನಕ ಒಂದು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬಹುದು. ಆಯಿತಾ, ನನಗೆ ಎರಡು ಸಿಮ್ಗಳನ್ನು ಸ್ಲಾಟನ್ನು ಕೊಡ್ತಾರೆ. ಅದ್ರ ಜೊತೆಗೆ ನನಗೆ ಒಂದು ಮೆಮೊರಿ ಕಾರ್ಡನ್ನು ಹಾಕ್ಕೊಳ್ಳಿಕ್ಕೂ ಸ್ಲಾಟ್ ಇದೆ, ಸಿ ಟೈಪ್ ಚಾರ್ಜರ್ ಇದೆ, ಇದರಲ್ಲಿ ಇಷ್ಟು ಬ್ಯಾಟ್ರಿ ಲೆವೆಲ್ ಇದೆ, ಇಷ್ಟು ರ್ಯಾಮ್ ಇದೆ. ಆಯಿತಾ, ಈ ಥರದ ಎಲ್ಲ ಫೀಚರ್ಸ್, ಡಿಫ್ರೆಂಟ್ ಆಗಿರೋ ಫೀಚರ್ಸ್ಗಳನ್ನ ಎಲ್ಲವೂ, ಡಿಸ್ಪ್ಲೇ ಇಷ್ಟಿದೆ. ಸೊ ಹೀಗೆ ನನ್ನ ಆಡಿಯನ್ಸ್ಗಳು, ನನ್ನ ಏನು ಟಾರ್ಗೆಟೆಡ್ ಆಡಿಯನ್ಸ್ಗಳು ಯೂತ್ಸ್ ಆಗಿದ್ದಾರೆ. ಇಲ್ಲಿ ಯಾವುದೇ ಗ್ರೂಪಿನವ್ರು ಆಗಿರ್ಬೋದು, ಅಂದರೆ 18-40 ಇಯರ್ಸ್ನ ಏಜ್ ಗ್ರೂಪಿನ ಅವರು ಉಂಟು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಒಂದು ಉದಾಹರಣೆಗೆ ಕೊಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಆಯಿತಾ, ಸೊ ಅವ್ರನ್ನ ನಾನು ಟಾರ್ಗೆಟ್ ಮಾಡಿ ಈ ಥರದ ಒಂದು ಮೊಬೈಲನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ, ಹೊಸದಾಗಿ ಮಾರ್ಕೆಟಿಗೆ ತೊಗೊಂಡು ಬಂದಿದ್ದೀನಿ. ಸೊ ಈ ಥರದ ಒಂದು ಮೊಬೈಲ್ ಗೆ ಸಂಬಂಧಪಟ್ಟ ಹಾಗೆ ನೀವೊಂದು ಅಡ್ವರ್ಟೈಸ್ಮೆಂಟ್ ಡಿಸೈನನ್ನು ಪ್ರಿಪೇರ್ ಮಾಡಿಕೊಡಿ ಅಂತ ಹೇಳಿ ಬಂದಿದ್ದಾರೆ. ನನಗೆ ಅವರು ಪ್ರಾಜೆಕ್ಟ್ ಅರ್ಥ ಆಗಿದೆ, ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಅರ್ಥ ಆಗಿದೆ, ಅದರಲ್ಲಿರೋ ಫೀಚರ್ಸ್ ಏನು ಅಂತ ಅರ್ಥ ಆಗಿದೆ, ಅದರ ಫಂಕ್ಷನ್ಸ್ಗಳು ಏನು ಅಂತ ಅರ್ಥ ಆಗಿದೆ. ಆಯಿತಾ, ಅದು ಹೇಗೆ ಕಾಣುತ್ತೆ ಅನ್ನೋದು ಕೂಡ ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ಅದಕ್ಕೊಂದು ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕಲ್ವ, ಅದಕ್ಕೆ ನಾನು ಹೋಗಬೇಕು ಮಾರ್ಕೆಟಲ್ಲಿ ಇದೇ ಸಂಬಂಧಪಟ್ಟ ಹಾಗೆ, ಸ್ಮಾರ್ಟ್ ಫೋನ್ಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಕಾಂಪಿಟೇಟರ್ಗಳಿದ್ದಾರೆ, ಇದೇ ಸೇಮ್ ಫೀಚರ್ಸ್ ಇರುವಂತಹ ಮೊಬೈಲ್ಗಳು ಮಾರ್ಕೆಟಲ್ಲಿ ಎಷ್ಟಿದೆ, ಯಾವ ರೀತಿಯ ಮೊಬೈಲ್ ಫೋನ್ಗಳು ಮಾರ್ಕೆಟಲ್ಲಿ ಫಾಸ್ಟ್ ಮೂವಿಂಗಲ್ಲಿ ಇದೆ, ಸಾಕಷ್ಟು ಸೇಲ್ ಆಗ್ತಿರುವ ಮೊಬೈಲ್ ಫೋನ್ಗಳು ಯಾವುದು, ಅವುಗಳ ಬಗ್ಗೆ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನನ್ನ ಕನ್ಸ್ಯೂಮರ್ಸ್ಗಳು ಯಾವ ರೀತಿಯ ಫೋನ್ಸ್ಗಳನ್ನು ಇಷ್ಟಪಡ್ತಾರೆ, ಅವರಿಗೆ ಹೇಗೆಲ್ಲ ಇದೆ ಅಂತ ಹೇಳಿದ್ರೆ ಅವರಿಗೆ ಇಷ್ಟ ಆಗುತ್ತೆ, ಅದು ಅಂದರೆ ಯಾವ ರೀತಿ ಅವರಿಗೆ ಹೇಳಿದ್ರೆ ನಾನು ಅದು ಫೀಚರ್ಸ್ಗಳು ಹೇಳಿದ್ರೆ ಇಷ್ಟ ಆಗುತ್ತಾ, ಅಥವಾ ಅದ್ರ ಫಂಕ್ಷನ್ಸ್ಗಳು ಹೇಳಿದ್ರೆ ಇಷ್ಟ ಆಗುತ್ತಾ, ಅದ್ರ ಡಿಸ್ಪ್ಲೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಷ್ಟ ಆಗುತ್ತಾ, ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ, ಅದನ್ನು ಸ್ವಲ್ಪ ನಾನು ತಿಳ್ಕೊಳ್ಬೇಕಾಗತ್ತೆ. ಅವರ ಬಿಹೇವಿಯರ್ ಹೇಗಿದೆ ಆ ಒಂದು ಪ್ರಾಡಕ್ಟಿನ ಕುರಿತಾಗಿ. ಈಗ ಮೊಬೈಲ್ ಫೋನಲ್ಲಿ ಬೇರೆ ಬೇರೆ ಕಂಪನಿಯ ಮೊಬೈಲ್ ಫೋನ್ಗಳು ಬರ್ತಾ ಇದ್ದಾವಲ್ಲ, ಅವುಗಳ ಕುರಿತಾಗಿ ಅವರು ಯಾವ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ, ಅವುಗಳ ಬಗ್ಗೆ ಒಂದಷ್ಟು ಸಣ್ಣ ಮಾಹಿತಿಯನ್ನು ನಾನು ಪಡ್ಕೊಳ್ಬೇಕಾಗತ್ತೆ. ಸೊ ನಂತರಕ್ಕೆ ಬಂದಾಗ ನಾನು ಅದಕ್ಕೆ ಒಂದಷ್ಟು ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕಲ್ಲ, ಅದಕ್ಕೆ ಪಂಚ್ ಲೈನ್ ಮತ್ತು ಐ ಕ್ಯಾಚಿಂಗ್ ಹೆಡ್ಲೈನನ್ನು ಕೊಡಬೇಕಾಗತ್ತೆ. ಲೈಕ್ ಪಂಚ್ ಲೈನ್ ಅಂತ ಹೇಳಿ ಬಂದಾಗ ನಿಮಗೆ ಸ್ನೀಕರ್ ಅಡ್ವರ್ಟೈಸ್ಮೆಂಟ್ ಗೊತ್ತಿರ್ಬೋದು ನಿಮಗೆ, ಅದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಹಸ್ವಾಗ್ತಿದ್ಯಾ, ಹಾಗಾದರೆ ಎತ್ಕೋ ಸ್ನೀಕರ್, ದಟ್ ಈಸ್ ದ ಪಂಚ್ ಲೈನ್. ಈಗ ಫಾರ್ ಎಕ್ಸಾಂಪಲ್ ಟಾಟಾ ಸ್ಕೈದೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೀವು ಅದು ಕೇಳಿರ್ಬೋದು, ಕೊನೆಯಲ್ಲಿ ಒಂದು ಲೈನನ್ನು ಹೇಳ್ತಾರೆ, ಇದನ್ನು ಹಾಕ್ಸ್ಕೊಂಡವ್ರ ಲೈಫ್ ಎಲ್ಲ ಜಿಂಗಲ್ ಅಲ್ಲ. ಸೊ ಈ ರೀತಿಯ ಒಂದು ಪಂಚ್ ಲೈನನ್ನು ಕೊಡ್ತಕ್ಕಂತಹದ್ದು, ಅಥವಾ ಟ್ಯಾಗ್ ಲೈನನ್ನು ಕೊಡ್ತಕ್ಕಂತಹದ್ದು, ಮತ್ತು ಐ ಕ್ಯಾಚಿಂಗ್ ಹೆಡ್ಲೈನ್ಸ್ಗಳನ್ನು ಕೊಡ್ತಕ್ಕಂತಹದ್ದು. ನೋಡಿ, ಈ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ವರ್ಲ್ಡ್ ಅರ್ತ್ ಡೇ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ವಿಶ್ವ ಭೂಮಿ ದಿನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಅದರಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಬಿಟ್ಟು ಹೇಳಿದ್ದಾರೆ ದ ಲಾಸ್ಟ್ ಬರ್ತ್ಡೇ ಆಫ್ ಅರ್ತ್ ಅಂತ ಹೇಳಿ. ಇದು ಭೂಮಿಯ ಅಥವಾ ನಮ್ಮ ಅರ್ತಿನ ಕೊನೆಯ ಬರ್ತ್ಡೇ, ಕೊನೆಯ ಹುಟ್ಟಿದ ಹಬ್ಬ ಅಂತೇಳಿ ಹೇಳ್ತಾರೆ. ಅಂದರೆ ನಾವು ನಮ್ಮ ಪ್ರಕೃತಿಯನ್ನು ಎಷ್ಟರ ಮಟ್ಟಿಗೆ ನಾಶ ಮಾಡಿಬಿಟ್ಟಿದ್ದೇವೆ, ಇನ್ನೇನು ಮಾಡೋಕ್ಕಿಲ್ಲ ಆಯಿತಾ, ಇನ್ನು ಹಾಳು ಮಾಡ್ತೀನಿ ಅಂತಂದರೆ ಹುಡುಕಿ ಹೋದರೂ ಪ್ರಪಂಚದ ಯಾವ ಮೂಲೆಯಲ್ಲಿ ಒಂದಿಷ್ಟಾಗಲ ಒಂದು ಇಂಚಿನಷ್ಟು ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಇಡೀ ಸಮಾಜವನ್ನು ಇಡೀ ಭೂಮಿಯನ್ನು ಇಂಚು ನಾವು ಹಾಳು ಮಾಡಿಬಿಟ್ಟಿದ್ದೇವೆ. ಇನ್ನೇನು ಕೂಡ ಹಾಳು ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಇನ್ನೇನಿದ್ರೂ ನಾಶನೇ ಹೊರತು ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ಇದು ಆ ಒಂದು ಅರ್ತಿನ ಲಾಸ್ಟ್ ಬರ್ತ್ಡೇ ಅನ್ನೋ ಒಂದು ಮೆಸೇಜನ್ನು ಕೂಡ ಇವರು ಒಂದು ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಇದು ನಮಗೆ ನೋಡಿದ ಕೂಡಲೇ ಇದು ಅರ್ತ್ ಅಂತ ಫೀಲೇ ಆಗಲ್ಲ, ಹೌದಾ? ಒಂದು ಮತ್ತೊಂದು ಇದು ನೋಡಿದ್ರೆ ಏನೋ ಅದು ಕೇಕ್ ಇರಬೇಕು ಅಲ್ವಾ, ಅಲ್ಲ ಒಂದು ಆ್ಯಂಗಲ್ ಅಂತ ನಮಗೆ ಫೀಲ್ ಆಗೋದಕ್ಕೆ ಶುರು. ಜಸ್ಟ್ ದಿಸ್ ಇಸ್ ದ ಕ್ರಿಯೇಟಿವಿಟಿ. ಅಂದರೆ ನಾವು ಹೀಗೂ ಕೂಡ ಒಂದು ಅಫ್ಕೋರ್ಸ್ ನಮಗೆ ಗೊತ್ತಿದೆ ಅರ್ತು ಗೋಲಾಕಾರದಲ್ಲಿದೆ, ಅಂದರೆ ಸರ್ಕಲ್ ಅಂದರೆ ಅಂದರೆ ರೌಂಡಾಗಿ ಇದೆ ಅಂತ ನಮಗೆ ಗೊತ್ತಿದೆ, ಭೂಮಿ ದುಂಡಾಗಿದೆ ಅಂತ ನಮಗೆ ಗೊತ್ತಿದೆ. ಸೊ ದುಂಡಾಗಿದ್ದರೆ ಕೇಕ್ ಕೂಡ ದುಂಡಾಗಿರ್ಬೋದು ಅಲ್ವಾ, ಒಂದು ನಾವು ಮಾಡೋ ಚಪಾತಿ ಕೂಡ ದುಂಡಾಗಿರ್ಬೋದು ಅಲ್ವಾ. ಸೊ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಇದು ನಮಗೆ ನೋಡಿದ ತಕ್ಷಣ ಇದು ಭೂಮಿ ಅಂತ ಅನ್ಸೋದೇ ಇಲ್ಲ, ಕೆಳಗಡೆ ಆ ಟ್ಯಾಗ್ ಲೈನ್ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ವರ್ಲ್ಡ್ ಅರ್ತ್ ಡೇ ಅಂತ ನೋಡಿದಾಗಲೇ ಗೊತ್ತು, ಓ ಇದೊಂದು ಅರ್ತು, ಓ ಅರ್ತ್ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ಓ ಇಲ್ಲಿ ಭೂಮಿ ಮೇಲೆ ಮನುಷ್ಯನಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿರ್ಬೋದು, ನೋಡಿ ಎಲ್ಲ ಬೇರೆ ಬೇರೆ ಎಲ್ಲವೂ ಎಲ್ಲ ಇದೆ, ಅಲ್ಲಿ ಸೀ ಇದೆ,
ಆಯ್ತಾ, ಅಲ್ಲೆಲ್ಲ ಹಡಗುಗಳು ಓಡಾಡ್ತಾ ಇದೆ, ಶಿಪ್ಗಳೆಲ್ಲ ಇದೆ, ಎಲ್ಲ ಇಂಡಸ್ಟ್ರಿಯಲ್ಗಳೆಲ್ಲವೂ ಕೂಡ ಇದ್ದಾವೆ, ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ. ಸೊ ಅದು ನಮಗೆ ನೋಡಿದಾಗ, ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಕೂಡ ನೀವು ಸಾಕಷ್ಟು ನಿಮ್ಮ ಇಮ್ಯಾಜಿನೇಷನ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಕೂಡ ಇಲ್ಲಿ ಮುಂದೆ ಈ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ನೀವು ಡಿಸೈನ್ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಪಂಚ್ಲೈನನ್ನು ಆ್ಯಡ್ ಮಾಡಬೇಕಾಗತ್ತೆ. ನಾನು ಹೇಳೋದಲ್ಲ, ಹಸ್ವಾಗ್ತಾ ಇದೆಯಾ, ಎತ್ಕೋ ಸ್ನೀಕರ್, ಆ ಥರದ್ದು ಇರ್ಬೋದು, ಅಥವಾ ಟಾಟಾ ಸ್ಕೈ ಇರ್ಬೋದು, ಏನು ಏನು ಇದನ್ನು ಹಾಕ್ಸ್ಕೊಂಡವ್ರ ಲೈಫೆಲ್ಲ ಜಿಂಗಾಲಾಲ ಅಂತೇಳಿ ಹೇಳ್ತಕ್ಕಂಥದ್ದು. ಅಥವಾ ಕೆಲವೊಂದು ಸರಿ ಐ ಕ್ಯಾಚಿಂಗ್ ಹೆಡ್ಲೈನ್, ನಮಗೆ ಕೆಲವೊಂದು ಸರಿ ಹೆಡ್ಲೈನ್ಗಳೇ ತುಂಬ ಚೆನ್ನಾಗಿ ನಮಗೆ ಇಷ್ಟ ಆಗ್ಬೋದು. ಅದಾ, ಇದನ್ನ ಹೇಳೋದ್ನಲ್ಲ ಇಲ್ಲಿ ವರ್ಲ್ಡ್ ಅರ್ತ್ ಡೇ, ಅಥವಾ ಇನ್ಯಾವುದೋ ಒಂದು ನಿಮಗೆ ಹೆಡ್ಲೈನ್ ತುಂಬ ಇಷ್ಟ ಆಗ್ಬೋದು. ಮತ್ತು ಸಕ್ಸಸ್ ಇನ್ ಕಂಟೆಂಟ್ ಬಾಡಿ, ತುಂಬ ಸಫಿಷಿಯೆಂಟ್ ಆಗಿ ನೀವು ಕಂಟೆಂಟ್ ಬಾಡಿಯನ್ನು ಕೂಡ ಕೊಟ್ಟಿರ್ಬೋದು, ತುಂಬ ಒಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಹೇಳಿರ್ಬೋದು, ಫೀಚರ್ಸ್ಗಳನ್ನು ಹೇಳ್ಬೋದು, ಅಥವಾ ಫಂಕ್ಷನ್ಸ್ಗಳ ಬಗ್ಗೆ ಹೇಳ್ಬೋದು, ಆ್ಯಂಡ್ ರೆಲೆವೆಂಟ್ ಇಮೇಜ್. ಸೊ ಕೆಲವೊಂದು ಸರಿ ಇಫ್ ಇಟ್ ಈಸ್ ರಿಕ್ವೈರ್ಡ್, ಅದು ನಿಮಗೆ ರಿಕ್ವೈರ್ಮೆಂಟ್ ಇದೆ, ಅಲ್ಲಿ ರೆಲೆವೆಂಟ್ ಪಿಕ್ಚರ್ಸ್ಗಳನ್ನು ರೆಪ್ರೆಸೆಂಟೇಟಿವ್ ಪಿಕ್ಚರ್ನ ಕೊಡಬೇಕು ಅಂತ ಅನಿಸಿದ್ರೆ ಆ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಆ ಒಂದು ರೆಲೆವೆಂಟ್ ಇಮೇಜ್ಗಳನ್ನು ಅಲ್ಲಿ ಬಳಸ್ತಕ್ಕಂಥದ್ದು. ಸೊ ಇವುಗಳನ್ನೆಲ್ಲವನ್ನೂ ಕೂಡ ನಾವು ಫಿಗರ್ ಔಟ್ ಮಾಡಬೇಕಾಗತ್ತೆ, ನಾವು ಹೇಗೆ ಕೊಡಬಹುದು. ಸೊ ಈ ಪ್ರಾಡಕ್ಟ್ಗೆ ಕುರಿತಾಗಿ ನಾವು ಹೇಗೆ ಇಷ್ಟೆಲ್ಲ ಕ್ರಿಯೇಟಿವ್ ಆಗಿ ನಾವು ಯೋಚನೆ ಮಾಡಬಹುದು, ಈ ಶೀರ್ಷಿಕೆಗಳನ್ನು ಕೊಡ್ತಕ್ಕಂಥದ್ದು, ಒಳ್ಳೆ ಅದಕ್ಕೆ ಸಫಿಷಿಯೆಂಟಾಗಿ ಬೇಕಾಗಿರುವಷ್ಟು ಕಂಟೆಂಟನ್ನು ಅದಕ್ಕೆ ಆ್ಯಡ್ ಮಾಡ್ತಕ್ಕಂಥದ್ದು, ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಇಮೇಜ್ಗಳನ್ನು ಕೊಡ್ತಕ್ಕಂಥದ್ದು, ಇವುಗಳನ್ನೆಲ್ಲವನ್ನೂ ಕೂಡ ನಾವು ಮುಂಚೆನೆ ಒಂದಷ್ಟು ಯೋಚನೆ ಮಾಡಿ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇಫ್ ಯು ಹ್ಯಾವ್ ಆಲ್ ಎಕ್ವಿಪ್ಮೆಂಟ್ ರೆಡಿ ವಿತ್ ಯು, ಮಾತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿದೆ, ಆಯಿತಾ, ಏನು ಬೇಕು, ಎಲ್ಲ ಪಂಚ್ ಲೈನ್ ರೆಡಿ ಮಾಡ್ಕೊಂಡ್ರಿ, ಕ್ಯಾಚಿ ಹೆಡ್ಲೈನ್ಗಳನ್ನ ರೆಡಿ ಮಾಡ್ಕೊಂಡ್ರಿ, ಸಫಿಷಿಯೆಂಟ್ ಕಂಟೆಂಟನ್ನು ರೆಡಿ ಮಾಡ್ಕೊಂಡ್ರಿ, ಅದಕ್ಕೆ ಬೇಕಾಗಿರೋ ರೆಲೆವೆಂಟ್ ಇಮೇಜ್ಗಳು ನಿಮ್ಮ ಹತ್ರ ರೆಡಿ ಆಯಿತು, ಎಲ್ಲವೂ ನನ್ನ ಹತ್ರ ರೆಡಿ ಆಯಿತು. ಸೊ ನೆಕ್ಸ್ಟ್ ಕೆಲಸ ಏನು ನಮಗೆ, ಯು ಕ್ಯಾನ್ ಡೆವಲಪ್ ಎ ಕ್ರಿಯೇಟಿವ್ ಡಿಸೈನ್. ಸೊ ನನ್ನ ಹತ್ರ ಎಲ್ಲ ಇದೆ, ನನಗೆ ಪ್ರಾಜೆಕ್ಟ್ ಅರ್ಥ ಆಯಿತು, ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಅರ್ಥ ಆಯಿತು, ಅವರ ಬಿಹೇವಿಯರ್ ಏನು ಅಂತ ಅರ್ಥ ಆಯಿತು, ಅದಕ್ಕೆ ಬೇಕಾಗಿರೋ ಪಂಚ್ ಲೈನ್ ರೆಡಿ ಆಯಿತು, ಅದಕ್ಕೆ ಬೇಕಾಗಿರೋ ಹೆಡ್ಲೈನ್ ರೆಡಿ ಆಯಿತು, ಅದಕ್ಕೆ ಬೇಕಾಗಿರೋ ಕಂಟೆಂಟ್ ರೆಡಿ ಆಯಿತು, ರೆಲೆವೆಂಟ್ ಪಿಕ್ಚರು ರೆಡಿ ಇದೆ ನನ್ನ ಹತ್ರ, ಎಲ್ಲವನ್ನೂ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ನಾವು ಯು ಕ್ಯಾನ್ ಕ್ರಿಯೇಟ್, ನೀವು ನಿಮ್ಮದೇ ಕ್ರಿಯೇಟನ್ನು, ನಿಮ್ಮದೇ ಇಮ್ಯಾಜಿನೇಷನ್ಸ್ಗಳನ್ನು ನೀವು ಮಾಡ್ಕೊಳ್ಬಹುದು, ನಿಮ್ಮ ಕಲ್ಪನೆಯ ಒಳಗಡೆ ನೀವು ಜೀವನವನ್ನು ನಡೆಸಬಹುದು. ಆ ನಿಮ್ಮ ಕಲ್ಪನೆಗಳನ್ನೆಲ್ಲವನ್ನೂ ಕೂಡ, ನಿಮ್ಮ ಮಸ್ತಕದಲ್ಲಿರೋ ಎಲ್ಲ ಕಲ್ಪನೆಗಳನ್ನೆಲ್ಲವನ್ನೂ ಕೂಡ ನಿಮ್ಮ ಪುಸ್ತಕಗಳಲ್ಲಿ ಅಥವಾ ನಿಮ್ಮ ಪಿಕ್ಚರ್ಗಳಲ್ಲಿ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಸ್ಕ್ರಿಪ್ಟ್ಗಳಲ್ಲಿ, ಜಾಹೀರಾತು ಪ್ರತಿಗಳಲ್ಲಿ ಎಲ್ಲವನ್ನು ಕೂಡ ನೀವು ಅಚ್ಚಿಳಿಸೋದಕ್ಕೆ ಕೂಡ ಸಾಧ್ಯ ಆಗ್ತಕ್ಕಂಥದ್ದು. ಸೊ ನಮಗೆ ಫಸ್ಟ್ ಬೇಸಿಕಲಿ ನಿಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಡಿಸೈನ್ ಅಂದರೆ ಏನು, ಹೇಗೆ ಮಾಡಬೇಕು, ಏನನ್ನು ಮಾಡಬೇಕು, ಅದರಲ್ಲಿ ಏನೆಲ್ಲ ಅಂಶಗಳು ಇರಬೇಕು, ಅದರ ಪ್ರಾಡಕ್ಟ್ ಏನು, ಆಯಿತಾ, ಯಾವ ಪ್ರಾಡಕ್ಟ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ, ಏನನ್ನು ಹೇಳಿಕೊಟ್ಟಿದ್ದಾರೆ, ಇದ್ರ ಮೂಲಕ ಏನು ಸಂದೇಶವನ್ನು ಹೇಳೋದಕ್ಕೆ ಹೊರಟಿದ್ದಾರೆ, ಹೇಗೆ ಜನಗಳನ್ನು ನಾವು ಅವ್ರನ್ನ ಸೆಳಿತಕ್ಕಂಥದ್ದು ಹೇಗೆ, ಅವ್ರು ಯಾವ ರೀತಿಯ ಆಡಿಯನ್ಸ್ಗಳನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಇವುಗಳ ಬಗ್ಗೆ ನನಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಇಟ್ಕೊಂಡಾಗ ಮಾತ್ರ ನಾನೊಂದು ಕ್ರಿಯೇಟಿವ್ ಅಡ್ವರ್ಟೈಸ್ಮೆಂಟನ್ನು ಅಥವಾ ಸೃಜನಾತ್ಮಕ ಜಾಹೀರಾತುಗಳನ್ನು ಕೂಡ ವಿನ್ಯಾಸ ಮಾಡಲಿಕ್ಕೆ ಕೂಡ ಅವಕಾಶಗಳು ಕೂಡ ಆಗುತ್ತೆ.